ಅಧಿಕಾರ ಕಳೆದುಕೊಂಡ ನಂತರ ಸಿದ್ದರಾಮಯ್ಯ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಅವರು ಉಡುಪಿಯಲ್ಲಿ ಬಿಜೆಪಿ ಜೆಡಿಎಸ್ ಒಳಒಪ್ಪಂದ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿ ಕಾಂಗ್ರೆಸ್ ಅನ್ನು ಬ್ಲ್ಯಾಕ್‌ಮೇಲ್ ಮಾಡಿ ವಿಪಕ್ಷದ ನಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಹಿಡಿತ ಇಲ್ಲ ಕಾಂಗ್ರೆಸ್ ನಲ್ಲಿ ಅನೇಕ ಬಣಗಳಾಗಿವೆ ಸಿದ್ದರಾಮಯ್ಯ ಬಣ ಜೆಡಿಎಸ್ ನಿಂದ ಬಂದವರ ಬಣ ಪರಮೇಶ್ವರ್ ಬಣ ಡಿಕೆಶಿ ಅವರದು ಬೇರೆಯೇ ಬಣಗಳಾಗಿವೆ ಬಣಗಳನ್ನು ನಿಭಾಯಿಸಲಾಗದೆ ಬಾಯಿಗೆ ಬಂದದು ಮಾತಾಡುತ್ತಾರೆ ಬಿಜೆಪಿ ಉಪಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಏಕಾಂಗಿಯಾಗಿ ಉಪಚುನಾವಣೆಯನ್ನ ಗೆಲ್ಲುತ್ತೆ ಮೂರುವರೆ ವರ್ಷಗಳ ಕಾಲ ಬಿಜೆಪಿಯೇ ಆಡಳಿತ ಮಾಡುತ್ತೆ ಅಂತ ಹೇಳಿದ್ರು ಇನ್ನು ಡಿಕೆಶಿ ಅವರ ಬಿಡುಗಡೆಯಿಂದ ಉಪಚುನಾವಣೆ ಮೇಲೆ ಪ್ರಭಾವ ಇಲ್ಲ ಡಿಕೆಶಿ ಅವರು ಇದ್ದಾಗಲೇ ವಿಧಾನಸಭಾ ಚುನಾವಣೆಯಾಗಿದೆ ಡಿಕೆಶಿ ಅವರ ಪ್ರಭಾವ ಇದ್ರು 104 ಸ್ಥಾನ ಗೆದ್ದಿದ್ದೆವು ಕನಕಪುರದಲ್ಲಿ ಡಿಕೆಶಿ ಪ್ರಭಾವ ಇರಬಹುದು ಆದರೆ ರಾಜ್ಯದಲ್ಲಿ ಎಲ್ಲೂ ಡಿಕೆಶಿ ಪ್ರಭಾವ ಇಲ್ಲ ಅಂತ ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ಹೇಳಿದ್ರು ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಂಡ ಮೇಲೆ ಅಧಿಕಾರ ಮಾತ್ರ ಅಲ್ಲ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಬ್ಲ್ಯಾಕ್‌ಮೇಲ್ ಮಾಡಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಯಾವುದೇ ಹಿಡಿತ ಕಾಂಗ್ರೆಸ್ಸಿನ ಮೇಲೆ ಅವರಿಗೆ ಇಲ್ಲ ಒಬ್ಬೊಬ್ಬರದು ಒಂದೊಂದು ಬಣ ಆಗಿದೆ ಅಲ್ಲಿ ಒಂದು ಸಿದ್ದರಾಮಯ್ಯನವರ ಬಣ ಯಾರು ಜೆಡಿಎಸ್ ಇಂದ ಕಾಂಗ್ರೆಸ್ ಬಂದಿದ್ದಾರೆ ಅವರ ಹೊಸಬ್ರ ಬಣ ಪರಮೇಶ್ವರ ಅವರ ಬಣ ಈಗ ಡಿಕೆ ಶಿವಕುಮಾರ್ ಆಚೆ ಬಂದ ಮೇಲೆ ಡಿಕೆ ಶಿವಕುಮಾರ್ ಅವರ ಬಣ ಅದಕ್ಕಾಗಿ ಈ ಬಣಗಳನ್ನು ನಿಭಾಯಿಸಕಾಗದೇನೆ ಸಿದ್ದರಾಮಯ್ಯನವರು ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿ ಬೈ ಎಲೆಕ್ಷನ್ ಅನ್ನು ಮರುಚುನಾವಣೆಯನ್ನು ಗೆಲ್ಲುತ್ತೆ ಈ ಸರ್ಕಾರವನ್ನು ಗಟ್ಟಿ ಮಾಡುತ್ತೆ ಮತ್ತು ಈ ಸರ್ಕಾರ ಮುಂದಿನ ಮೂರುವರೆ ವರ್ಷಗಳ ಕಾಲ ಇರುತ್ತೆ ಇಲ್ಲ ಖಂಡಿತ ಯಾರು ಸಂಪರ್ಕದಲ್ಲಿ ಇಲ್ಲ ಯಾರಾದರೂ ಶಾಸಕರು ನಾನು ಮೊದಲಿಂದ ಹೇಳ್ತಾ ಇದ್ದೆ ಯಾವುದೇ ಶಾಸಕರು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಅಂದರೆ ಅವರ ಶಾಸಕಗಿರಿಯನ್ನು ಬಿಡಬೇಕು ಯಾವುದೇ ಶಾಸಕರು ಶಾಸಕಗಿರಿ ಬಿಟ್ಟು ಬಂದರೆ ಭಾರತೀಯ ಜನತಾ ಪಾರ್ಟಿಗೆ ಅವರಿಗೆ ಸ್ವಾಗತ ಇದೆ ಇದು ನಮ್ಮ ಮೊದಲಿನಿಂದ ನಿಲುವು ಇವತ್ತಿಗೂ ಅದೇ ನಿಲುವು